ವೀರ ಜುಂಜಪ್ಪ. ತಾಯಿ ಹೊಟ್ಟೆಗೆ ಹುಟ್ಟಿಲ್ಲ, ತಾಯಿ ಬೆನ್ನಾಗೆ ಹೊಡೆದವನು. ಈರೇಳು ಈರಭದ್ರನ ವರದಲ್ಲಿ ಹುಟ್ಟಿದವನು. ಕಾಲು ಕಂದಾಲೆ ಕಂಬ, ತೋಳು ಬಾಳೆಯ ದಿಂಡು. ಕೆಂಗರು ಗಣ್ಣಿನವನು, ಕೆದರೀದ ಮಂಡೆಯವನು. ಬೂದಿ ಮುಚ್ಚಿದ ಕೆಂಡ, ಭೂಲೋಕದುದ್ದುಂಡ. ಮೀರಿ ಮೀರಿದ್ದವರನ್ನೆಲ್ಲ ಮೀಸೆ ಬೋಳಿಸಿ, ಹೆಚ್ಚಿದವರನ್ನೆಲ್ಲ ನೆತ್ತಿ ಬೋಳಿಸಿ. ಮಾಟ ಮಾಡರಿ ಗಂಡ, ಶೂನ್ಯಕಾರರ ಮಿಂಡ. ನಾಲ್ಕು ಸೀಮೆ ನಗರದ ಬಾಗಲು, 27 ರಾಜರುಗಳಿಗೆ ಹೆಚ್ಚುಗಾರಿಕೆ ಪಡೆದವನು. ಹೆತ್ತಿದ ಬಾಣ ಹಿಡಿಸದ ಮಗನಲ್ಲ, ಮುಂದಿಕ್ಕಿದ್ದ ಹೆಜ್ಜೆ ಹಿಂದೆ ತೆಗೆದವನಲ್ಲ. ನಾಗರ ಹಾವಿನ ಗಂಡ, ನಾಲ್ಕು ದಿಕ್ಕಿಗೆ ಮಿಂಡ. ವೀರಾದಿ ವೀರ ವೀರ ಜುಂಜಯ್ಯನೆಂಬ ಈರೇಳು ರಾಜ್ಯಕ್ಕೆ ಹೆಸರು ಪಡೆದವನು. ನಮ್ಮ ಜನಪದ ಲೋಕದ ಸಾಂಸ್ಕೃತಿಕ ವೀರ ಜುಂಜಪ್ಪ ವಿಶ್ವವ್ಯಾಪಿ ಗುಣ ಮತ್ತು ಮಹಿಮೆ ಉಳ್ಳವನು. ತನ್ನ ಪವಾಡಗಳ ಮೂಲಕ ಜನಸಾಮಾನ್ಯರ ಭಾವನೆಗಳಿಗೆ ಧ್ವನಿಯಾದವನು. ಇವನನ್ನು ನಮ್ಮ ಜನಪದರು ಹಾಡಿ ಹೊಗಳುವಷ್ಟು ಬೇರಾರನ್ನೂ ಹೊಗಳುವುದಿಲ್ಲ. ಜಾತಿ ಸಿರಿತನ ಬಡತನಕ್ಕಿಂತ ವ್ಯಕ್ತಿತ್ವ ಮುಖ್ಯವಾಗಲೆಂದು ಜಗತ್ತಿಗೆ ಸಾರಿದ ಕಾರಣ ಪುರುಷ ಇವನು. ಜುಂಜಪ್ಪ ಕಾಡುಗೊಲ್ಲರ ಸಾಂಸ್ಕೃತಿಕ ವೀರ. ಮನುಷ್ಯ ಮೂಲದಿಂದಲೇ ಬಾಳಿ ಬದುಕು ಮಾಡಿದವನು. ಸಿರಾ ತಾಲೂಕು ಕೇಂದ್ರಕ್ಕೆ 16 ಕಿಲೋಮೀಟರ್ ದೂರದಲ್ಲಿರುವ ಕೊಳುವರ ಹಳ್ಳಿ ಆತನ ನೆಲಮನೆ. ಆತನು ಬಾಳಿದ್ದು, ದನ ಮೇಯಿಸಿದ್ದು, ಸ್ನೇಹ ಒಕ್ಕಲು ವಿಸ್ತರಿಸಿದ್ದು ಸಿರಾ ಸೀಮೆಯಲ್ಲಿಯೇ. ಗೋವು ಸಂರಕ್ಷಕರಾದ ಜುಂಜಪ್ಪ 17 ಲಕ್ಷದ ಮೇಲೆ ಗೋವುಗಳನ್ನು ಆಳಿದವನು. ತನ್ನ ಪರಿಸರದಲ್ಲಿ ಹುಲ್ಲು ನೀರಿಗೆ ತೊಂದರೆಯಾದರೆ ಮಾತ್ರ ದನಗಳ ಹುಲ್ಲು ನೀರಿನ ಹಾಸರಿಗಾಗಿ ಕೆಲವು ದಿನಗಳ ಕಾಲ ಪರಸ್ಥಳಕ್ಕೆ ಹೋಗುವ ಪದ್ಧತಿಯನ್ನು ರೂಢಿಸಿಕೊಂಡಿದ್ದನು. ಇದು ಕಾಡುಗೊಲ್ಲರ ಅಲೆಮಾರಿತನಕ್ಕೆ ಅತ್ಯುತ್ತಮ ಮಾದರಿ. ಆದರೂ ತನ್ನ ಮನೆ, ಕುಟುಂಬ, ಬಂಧು ಬಳಗವನ್ನು ಯಾವುದೇ ಕಾರಣದಿಂದ ಬದಲಿಸಿದವನಲ್ಲ. ಜುಂಜಪ್ಪನ ತಾಯಿ ಕಂಬೆಯರ ಚಿನ್ನಮ್ಮ ಕಳುವರ ಹಳ್ಳಿಯನ್ನು ಬಿಟ್ಟು ಆಚೆ ಈಚೆಗೆ ಹೋದವಳಲ್ಲ. ಮರಡಿಗುಡ್ಡ ಜುಂಜಪ್ಪನ ನಿಚ್ಚಳವಾದ ಹುಲ್ಲುಗಾವಲಿನ ಕೇಂದ್ರ. ಕಾಡುಗೊಲ್ಲರ ಇನ್ನೊಬ್ಬ ಐತಿಹಾಸಿಕ ಪುರುಷ ಎತ್ತಪ್ಪ. ಈತನ ನೆಲೆ ಚಳ್ಳಕೆರೆ ಸಮೀಪದ ವೇಣುಕಲ್ಲು ಗುಡ್ಡ. ಈತನು ಅಸಾಧ್ಯ ವೀರ, ಎತ್ತುಕೊಂಡ ತುಪ್ಪದಿಂದ ಹುಟ್ಟಿದವನು ಎಂಬುದು ಇವರ ನಂಬಿಕೆ. ಹಾಗಾಗಿಯೇ ಎತ್ತಪ್ಪ ಎಂದು ಕರೆಯುವುದು ಈತನ ಬಗೆಗೂ ಮೌಖಿಕ ವಾಂಗ್ಮಯವಿದೆ, ಸಂಶೋಧನೆಗಳು ನಡೆದಿವೆ. ಕರ್ನಾಟಕದ ಮೌಖಿಕ ಪರಂಪರೆಯಲ್ಲಿ ಅತಿ ದೀರ್ಘವೂ ವಿಸ್ತಾರವೂ ಆದ ಕಾವ್ಯ ಕಥೆಯನ್ನು ಜುಂಜಪ್ಪನ ಕಥೆಯಲ್ಲಿ ಮಾತ್ರ ಕಾಣಬಹುದು. ಬೇರೆ ಯಾವುದೇ ಮೌಖಿಕ ಸಾಂಸ್ಕೃತಿಕ ನಾಯಕರ ಬದುಕಿನಲ್ಲಿ ಈ ವಿಚಾರವನ್ನು ಕಾಣಲಾಗುವುದಿಲ್ಲ. ಅಂಥ ನಾಯಕನ ನೆಲೆ ಕಾರ್ಯಕ್ಷೇತ್ರ ಪ್ರಕಟವಾಗುವುದು ಸಿರಾ ತಾಲೂಕಿನ ಒಳಗೆ ಹಾಗೂ ಪೂರಕವಾಗಿ ಈ ಭೌಗೋಳಿಕ ವ್ಯಾಪ್ತಿಯ ಹೊರಗೂ ಕಾಣಬಹುದಾಗಿದೆ. ಕಳುವರಳ್ಳಿ, ಮರಡಿಗುಡ್ಡ, ಪರಸವನಕೆರೆ, ಚಂಗಾವರ, ಬೇವಿನಹಳ್ಳಿ, ಹುಲಿಕುಂಟೆ, ಸಿರ, ಚಿಕ್ಕಸಂದ್ರದ ಕಾವಲು, ಮೊಸರುಕುಂಟೆ, ಮದ್ದಕ್ಕನಹಳ್ಳಿ, ಗೌಡಗೆರೆ, ಗುಂಗರಮೆಳೆ, ಹಾಲ್ಕೂರು, ಬಿಜ್ಜಂಬೆಳ್ಳ, ಈ ಮುಂತಾದ ಭೌಗೋಳಿಕ ಪ್ರದೇಶ ಜುಂಜಪ್ಪನ ಕಾವ್ಯದಲ್ಲಿ ಅನುಸಂಧಾನವಾಗಿ ಪ್ರಕಟಗೊಳ್ಳುತ್ತವೆ. ಈ ಸ್ಥಳಗಳು ಒಂದೊಂದು ಘಟನೆಗೆ ಪೂರಕವಾಗಿ ಮೌಖಿಕ ಇತಿಹಾಸ ಸೃಷ್ಟಿಸಿಬಿಡುತ್ತವೆ. ಮಾತ್ರವಲ್ಲ, ಸಿರಾವನ್ನು ಆಳಿದ ಪಾಳೆಯಗಾರರ ಕುರಿತ ವಿವರವು ಮೌಖಿಕ ಪರಂಪರೆಯಲ್ಲಿ ಲಭ್ಯವಾಗುವುದು ಜುಂಜಪ್ಪನ ಕಥೆಯಲ್ಲಿ ಮಾತ್ರ. ಸಾಧಾರಣವಾಗಿ ಜನಪದ ಕಥೆಗಳಲ್ಲಿ ಕೋಲು ಪದಗಳಲ್ಲಿ ಸಿರಾದ ರಂಗಣ್ಣನ ವಿವರ ಮೂರ್ನಾಲ್ಕು ತ್ರಿಪದಿಗಳಲ್ಲಿ ಕಾಣಬರುತ್ತವೆ. ಆ ಸಂಬಂಧಿ ಸಾಹಿತ್ಯವನ್ನು ಬಂಡಿ ಬಂದಾವೆ ಬಾಳೆ ಹೊನದಾಗೆ ಡಾಕ್ಟರ್ ಚಿಕ್ಕಣ್ಣ ಎಣ್ಣೆಕಟ್ಟೆ ಅವರ ಕಥನ ಗೀತೆಗಳ ಸಂಕಲನದಲ್ಲಿ ಕೊಡಲಾಗಿದೆ.
ಆದರೆ ಕಸ್ತೂರಿ ರಂಗಪ್ಪ ನಾಯಕನ ಚಾರಿತ್ರಿಕ ಬದುಕಿನೊಂದಿಗೆ ಮುಖಾಮುಖಿಯಾಗಿ ಒಬ್ಬ ಸಾಂಸ್ಕೃತಿಕ ನಾಯಕ ಪ್ರಕಟವಾಗುವುದು ಜುಂಜಪ್ಪನ ಕಾವ್ಯದ ವಿಶೇಷವಾಗಿದೆ. ಜುಂಜಪ್ಪ ಒಬ್ಬ ಸಾಂಸ್ಕೃತಿಕ ನಾಯಕ ಮಾತ್ರ, ಅವನು ದನಗಾಹಿ. ತನ್ನ ಪಶುಗಳಿಗೆ ಹುಲ್ಲು ನೀರಿಗಾಗಿ ಅರಣ್ಯ ಸಂರಕ್ಷಣೆ, ಪರಿಸರದ ಅಭಿವೃದ್ಧಿಗೆ ಶ್ರಮಿಸಿದವನು. ಜಾನಪದ ಪರಂಪರೆಯಲ್ಲಿ ಇಂಥ ಅದೆಷ್ಟೋ ವ್ಯಕ್ತಿತ್ವಗಳು ಬಂದು ಹೋಗುತ್ತವೆ. ವಿಶೇಷವೆಂದರೆ ಇಂಥ ಎಲ್ಲ ವ್ಯಕ್ತಿಗಳು ಪರಿಸರದ ಉಳಿವಿಗೆ ಒತ್ತು ಕೊಟ್ಟುಕೊಂಡೇ ಬಂದಿದ್ದವರು, ಪರಿಸರವನ್ನೇ ಆರಾಧಿಸುತ್ತಾ ಮಾದರಿಯಾದವರು. ಪರಿಸರವಾದಿಗಳ ಆರಾಧ್ಯ ದೈವನಾಗಿ, ನಿಸರ್ಗದ ಕಾವಲುಗಾರ ದೈವನಾಗಿ, ಮರುಭೂಮೀಕರಣ ಪ್ರಕ್ರಿಯೆಯನ್ನು ತಡೆಯಬಲ್ಲ ಬೀಜ ಮಂತ್ರದ ಜನಕನಾಗಿ, ಅಲೆಮಾರಿ ಪಶುಪಾಲಕನಾಗಿ, ಪ್ರಕೃತಿಯಲ್ಲಿ ಸಮತೋಲನ ಕಾಪಾಡುವ ತಜ್ಞನಾಗಿ ಕಾಣುವ ಜುಂಜಪ್ಪ ಜಾನಪದೀಯ ಪರಂಪರೆಯ ಪ್ರಮುಖ ಹೆಸರು. ಪ್ರಕೃತಿ ಮತ್ತು ಸಭ್ಯತೆಗಳ ನಡುವೆ ಅಗತ್ಯವಾಗಿ ಇರಬೇಕಾದ ಸಮತೋಲನವನ್ನು ಅರಿತ ಜುಂಜಪ್ಪ ಅಂತಹ ಅರಿವನ್ನು ಸಾಂಸ್ಕೃತಿಕವಾಗಿ ಕಾಪಾಡಿಕೊಂಡು ಬಂದಿದ್ದವನು. ತನ್ನ ಪಶುಗಳಿಗೆ ಹುಲ್ಲು ನೀರಿಗಾಗಿ ಅರಣ್ಯ ಸಂರಕ್ಷಣೆ, ಪರಿಸರದ ಅಭಿವೃದ್ಧಿಗೆ ಶ್ರಮಿಸಿದವನು. ಅದಕ್ಕೆ ವಿರೋಧಿಸಿದ ಸಿರಾದ ಪಾಳ್ಯಗಾರ ರಂಗಪ್ಪ ನಾಯಕ, ಚೇಳೂರಿನ ರಂಗಪ್ಪ ನಾಯಕ ಇವರುಗಳು ಜುಂಜಪ್ಪನೊಂದಿಗೆ ಆರಂಭಕ್ಕೆ ಕದನಕ್ಕಿಳಿದರು. ನಂತರ ಜುಂಜಪ್ಪನ ಸಾಮರ್ಥ್ಯದ ಮುಂದೆ ಸೋಲಬೇಕಾಗುತ್ತದೆ. ಚೇಳೂರನ್ನು ರಂಗಪ್ಪನಿಂದ ಗೆದ್ದು 6 ತಿಂಗಳು ಚೇಳೂರನ್ನು ಆಳಿದ ಜುಂಜಪ್ಪ, ಚೇಳೂರ ಕೆರೆಯೂ ಸೇರಿದಂತೆ ಅಲ್ಲಿನ ಮರಳು ಬಸವೇಶ್ವರ ದೇವಾಲಯ, ಚೇಳೂರ ಬಾವಿ ಮೊದಲಾದ ಜಾನಪದ ಕಾರ್ಯಗಳನ್ನು ರಂಗಣ್ಣನ ಕೆಲಸಗಾರರಿಂದಲೇ ಜುಂಜಪ್ಪ ಮಾಡಿಸಿದನೆಂಬ ದಟ್ಟ ವಿವರಣೆ ಜುಂಜಪ್ಪನ ಕಾವ್ಯದಲ್ಲಿ ಪ್ರಕಟವಾಗುತ್ತದೆ. ಮಾತ್ರವಲ್ಲ, ಸಿರಾದ ರಂಗಪ್ಪ ಜುಂಜಪ್ಪನ ದನಗಳನ್ನು ಹಿಡಿದು ಅವುಗಳನ್ನು ಹರಾಜು ಹಾಕುವುದು ಅಥವಾ ಸಾಕುವವರು ತಿಂಬುವವರು ಹೊಡೆದುಕೊಂಡು ಹೋಗಬಹುದೆಂಬ ಡಂಗೂರವನ್ನೂ ಪಾಳೆಯಗಾರ ಹೊಡೆಸುತ್ತಾನೆ. ಆದರೆ ಜುಂಜಪ್ಪನ ನೈತಿಕ ಸಾಮರ್ಥ್ಯದ ಮುಂದೆ ಅಪಾರ ಸಂಖ್ಯೆಯ ಬಲದ ರಂಗಪ್ಪನ ಸೇನೆ ಸೋತು ಹಿಮ್ಮೆಟ್ಟಬೇಕಾಗುತ್ತದೆ. ಮಾತ್ರವಲ್ಲ, ಸ್ವತಃ ಸಿರಾದ ರಂಗಪ್ಪ ನಾಯಕನೂ ಜುಂಜಪ್ಪನ ಮಾಯದ ಪೆಟ್ಟು ತಿಂದು ತತ್ತರಿಸಿ ಜುಂಜಪ್ಪನಿಗೆ ಶರಣಾಗುವುದು ಮಾತ್ರವಲ್ಲ, ಶಾಶ್ವತವಾಗಿ ಜುಂಜಪ್ಪನ ಮೆರವಣಿಗೆಯಲ್ಲಿ, ಜಾತ್ರೆ ಉತ್ಸವಗಳಲ್ಲಿ ಕೋಲು ಹಿಡಿದು ಜನಗಳನ್ನು ಸುಧಾರಿಸುತ್ತಾ ದೇವರ ಉತ್ಸವಕ್ಕೆ ಅಣಿಗೊಳಿಸುವ ಕೋಲುಕಾರ ವೃತ್ತಿ ಸೇವೆಯನ್ನು ಮಾಡಲು ಒಂದು ಪರಂಪರೆಗೆ ಕಾರಣನಾಗುತ್ತಾನೆ. ಇದೊಂದು ಹಲವು ಚಮತ್ಕಾರಿಕ ಮಾಹಿತಿಯಾಗಿದ್ದು ಜುಂಜಪ್ಪನ ಕಾಲ ನಿರ್ಣಯದ ಸಂದರ್ಭಕ್ಕೆ ಬಹು ಒಳ್ಳೆಯ ಆಕರವಾಗಿದೆ. ಮಾತ್ರವಲ್ಲ, ಜುಂಜಪ್ಪ ಕೇವಲ ಕಾಲ್ಪನಿಕ ವ್ಯಕ್ತಿ ಮಾತ್ರವಾಗದೆ ಆತನೊಬ್ಬ ಸಿರಾ ಸೀಮೆಯಲ್ಲಿ ಬಾಳಿ ಬದುಕಿದ್ದ, ಸಾಮಾನ್ಯತ್ವದಿಂದ ಅಸಾಮಾನ್ಯದ ಕಡೆಗೆ ವಾಲಿದ ಸಾಂಸ್ಕೃತಿಕ ವೀರ ಎಂದು ತಿಳಿದುಬರುತ್ತದೆ. ಭಾರತದಲ್ಲಿ 2 ರೀತಿಯ ಪರಂಪರೆಗಳನ್ನು ನೋಡುತ್ತೇವೆ. 100 ವರ್ಷಗಳಿಂದ ಈ ಪರಂಪರೆ 2 ನದಿಗಳ ರೀತಿಯಲ್ಲಿ ಹರಿಯುತ್ತಿದೆ. ವೇದ ಮಂತ್ರಗಳಿರುವ ವೈದಿಕ ಪರಂಪರೆ ಒಂದಾದರೆ ಇನ್ನೊಂದು ಸಂತ ಪರಂಪರೆ. ಅಲ್ಲಮ ಕಬೀರರಾದಿಯಾಗಿ 1000 ಸಂತರು ಸ್ಥಳೀಯತೆಯಲ್ಲಿ ತಮ್ಮ ಸ್ಥಾನವನ್ನು ಸ್ಥಾಪಿಸಿಕೊಂಡಿದ್ದಾರೆ. ಈ ಜುಂಜಪ್ಪನ ವಿಶೇಷ ಎಂದರೆ ಆತನೇ ಒಬ್ಬ ಕಾಡುಗಲ್ಲ. ಹಾಗಾಗಿ ಅವನು ದನಗಾಹಿ ಮತ್ತು ದನಗಳನ್ನು ಮೇಯಿಸುವ ಕಾಡುಗಳಲ್ಲಿನ ಕಾವಲುಗಳನ್ನು ಕಾಯುತ್ತಿದ್ದವನು. ಜುಂಜಪ್ಪ ವೀರ. 16 ವರ್ಷಕ್ಕೆ ಸಾವನ್ನೊಪ್ಪುವ ಮೊದಲೇ ಅಸಾಮಾನ್ಯ ಶೌರ್ಯ ಮೆರೆದಿದ್ದಾನೆ. 7 ಸುತ್ತಿನ ಅರಸರನ್ನು ಸೋಲಿಸಿರುತ್ತಾನೆ. ಆದರೆ ಜುಂಜಪ್ಪನ ಹೋರಾಟಗಳ ಉದ್ದೇಶ ರಾಜ್ಯ ಕಬಳಿಕೆಯಲ್ಲ, ಬದಲಾಗಿ ಪಶುಗಳಿಗೆ ಮೇವು ನೀರು ಒದಗಿಸುವುದಷ್ಟೇ.
ಪ್ರಕೃತಿದತ್ತವಾದ ಸಮೃದ್ಧಿಯನ್ನು ಖಾಸಗಿ ಆಸ್ತಿ ಮಾಡಿಕೊಂಡು ಬೇಲಿ ಬಿಗಿಯುವ ಅಧಮರು ಅವರಾರೇ ಇರಲಿ, ಮಣಿಸುವುದು ಜುಂಜಪ್ಪನ ಕರ್ತವ್ಯ. ಮಣಿಸಿದ ನಂತರ ಕರುಣೆಗೆ ಮಣಿಯುತ್ತಾನೆ ಜುಂಜಪ್ಪ. ಸೋತವರ ಸತಿಯರು ಸೆರೆಗೊಡ್ಡಿ ಬೇಡಿದಾಗ ನನಗೇಕ ಬೇಕು ರಾಜ್ಯ, ಆಳುವ ಭಾರ, ನಾನು ಕಾಡುಗೊಲ್ಲ, ಪಶುಗಳ ನೀರು ಮೇವಿಗೆ ಬಾಧೆ ಬರದಂತೆ ಬದುಕಿರಿ ಎಂದು ಗುಡುಗಿ ಸಂಪತ್ತನ್ನೆಲ್ಲ ನಾಡಿನವರಿಗೆ ಹಿಂದಿರುಗಿಸಿ ಕಾಡಿಗೆ ನಡೆದು ಬಿಡುತ್ತಾನೆ ಜುಂಜಪ್ಪ. ಅಸೂಯೆಯಿಂದ ಅವನ ಸೋದರ ಮಾವಂದಿರಿ ಆತನನ್ನು ಕೊಲ್ಲುತ್ತಾರೆ. ಜುಂಜಪ್ಪನ ಬಗ್ಗೆ ಇಷ್ಟೊಂದು ಅಸೂಯೆ ಬರಲಿಕ್ಕೆ ಕಾರಣ ಅವನ ಕೈಗುಣ. ಮುಟ್ಟಿದ್ದಕ್ಕೆಲ್ಲ ಜೀವ ತರಿಸಬಲ್ಲವನು ಜುಂಜಪ್ಪ. ಆತನ ಪಶುಸಂಗೋಪನಾ ತಂತ್ರ ಅಂತಹದ್ದು. ಉದಾಹರಣೆಗೆ, ಸಾಯಲಿರುವ ಒಂದು ರೋಗಗ್ರಸ್ತ ಕರು ಸಿಕ್ಕುತ್ತದೆ ಅವನಿಗೆ, ಜುಂಜಪ್ಪನ ಆರೈಕೆಯಲ್ಲಿ ಅದು ಅಸಾಧಾರಣ ಶಕ್ತಿಯ ಬೀಜದ ಹೋರಿಯಾಗಿ ಮೈ ತಡೆಯುತ್ತದೆ. ಜುಂಜಪ್ಪನ ಹಸುಗಳು ಅಷ್ಟೇ ಸಂತಾನ ಲಕ್ಷ್ಮಿಯರು. ಆತ ಹುತಾತ್ಮನಾಗಿ ಒಬ್ಬ ಜನಪ್ರಿಯ ದೈವನಾಗುತ್ತಾನೆ. ತನ್ನ 17ನೆಯ ವಯಸ್ಸಿನಲ್ಲಿ ಹೀಗೆ ಸೋದರ ಮಾವಂದಿರ ಸಂಚಿಗೆ ಬಲಿಯಾಗುವ ಜುಂಜಪ್ಪ ಮತ್ತವನ ಇಬ್ಬರು ಸೋದರರಾದ ಮಾರ ಮೈಲರನ್ನು ಕಡೂರಳ್ಳಿಯಲ್ಲಿ ಒಟ್ಟಿಗೆ ಮಣ್ಣು ಮಾಡಲಾಗುತ್ತದೆ. ಇದರ ಎದುರಲ್ಲೇ ಆತನಿಗಾಗಿ ಮಡಿದ ಆತನ ಪ್ರೀತಿ ಪಾತ್ರ ಎತ್ತು ಬಡ ಮೈಲನನ್ನು ಸಮಾಧಿ ಮಾಡಲಾಗಿದೆ. ಸನಿಹದಲ್ಲೇ ಆತನಿಗಾಗಿ ಪ್ರಾಣ ಅರ್ಪಿಸಿದ ಆತನ ನೆಚ್ಚಿನ ಜೂಲು ನಾಯಿಯನ್ನು ಸಮಾಧಿ ಮಾಡಲಾಗುತ್ತದಂತೆ. ಇಂದಿಗೂ ಆ ಪ್ರದೇಶವನ್ನು ಜೂಲು ನಾಯಿ ಗುಡ್ಡೆ ಎಂದು ಗುರುತಿಸಲಾಗುತ್ತದೆ. ಇನ್ನು ಜುಂಜಪ್ಪನ ಸಮಾಧಿ ಸ್ಥಳವನ್ನು ಜುಂಜಪ್ಪನ ಗುಡ್ಡೆ ಎಂದೇ ಕರೆದು ಆ ಪ್ರದೇಶದಲ್ಲಿ ಪೂಜೆ ಪುನಸ್ಕಾರಗಳು ನಡೆಯುತ್ತವೆ. ಇದರ ಸಮೀಪದಲ್ಲೇ ಕಡೂರಳ್ಳಿಯ ಹೊಲದಲ್ಲಿ ಜುಂಜಪ್ಪನ ಹೆತ್ತವರಾದ ಮಲೆಗೊಂಡ ಚಿನ್ನಮ್ಮನ ಸಮಾಧಿ ಇದ್ದು, ಪಕ್ಕದಲ್ಲಿ ಬೆಳೆದು ನಿಂತಿರುವ ಎರಡು ಬೃಹತ್ ಅರಳಿ ಮರಗಳನ್ನು ಅವರೇ ನೆಟ್ಟಿದ್ದರೆಂದು ನಂಬಿಕೆ ಇದೆ. ಇವೆಲ್ಲವೂ ಈಗ ಅನಾಥ ಸ್ಮಾರಕಗಳಾಗಿ ನಿರ್ಲಕ್ಷ್ಯಕ್ಕೆ ಒಳಗಾಗಿವೆ. ಈ ಯಾವುದರ ಬಗ್ಗೆಯೂ ಗಂಭೀರ ಅಧ್ಯಯನವಾಗಲಿ ಸಂರಕ್ಷಣಾ ಕ್ರಮವಾಗಲಿ ಈವರೆಗೆ ನಡೆದಿಲ್ಲ. ಹಾಗೆ ನೋಡಿದರೆ ಅವನ ಅನುಯಾಯಿಗಳ ಪಾಲಿಗೆ ಜುಂಜಪ್ಪ ಒಬ್ಬ ಪವಾಡ ಪುರುಷನೇ. ಎಲ್ಲರಂತೆ ಸಹಜ ಹುಟ್ಟು ಪಡೆದವನಲ್ಲ ಜುಂಜಪ್ಪ ಎನ್ನಲಾಗುತ್ತದೆ. ತನ್ನ ತಾಯಿಯ ಬೆನ್ನಿನಿಂದ ಹುಟ್ಟಿದವನೆಂದು ಹೇಳಲಾಗುತ್ತದೆ. ಪಾರಂಪರಿಕ ದೈವ ಗಣಪತಿಯ ತಾಯಿ ಪಾರ್ವತಿಯ ಮೈಯ ಕೊಳೆಯಲ್ಲಿ ಜನಿಸಿದಂತೆಯೇ ಜುಂಜಪ್ಪ ಸಹ ಜಾನಪದರ ಕಲ್ಪನೆಯಲ್ಲಿ ವೈಭವೀಕರಣಕ್ಕೆ ಒಳಗಾದವನೇ. ಆದರೆ ಆತನ ಬದುಕು ಪ್ರೇರಣೆಯ ಒದಗಿಸಿ ಜನಾಂಗೀಯ ನಾಯಕನಾಗಿ ರೂಪುಗೊಳ್ಳುತ್ತಾನೆ. ತನ್ನ ಸಮುದಾಯದ ಸ್ವಾವಲಂಬನೆ ಸ್ವಾತಂತ್ರ್ಯದ ಜತೆಗೆ ಇಡೀ ಜೀವ ಕೋಟಿಯ ಒಳಿತಿಗಾಗಿ ಮಿಡಿಯುವ ಆತನ ಗುಣ ಲೋಕದೃಷ್ಟಿಯಲ್ಲಿ ಆತನಿಗೆ ದೈವತ್ವವನ್ನು ಆರೋಪಿಸಿದರಲ್ಲಿ ಅತಿಶಯ ಕಾಣುವುದಿಲ್ಲ. ಅದರಲ್ಲೂ ಸಮಾಜದ ನಿರ್ಲಕ್ಷಿತ ಸಮುದಾಯಕ್ಕೆ ಜುಂಜಪ್ಪ ಕಳಿಸಿಕೊಟ್ಟ ಮಾನ್ಯತೆ ಮಹತ್ವಪೂರ್ಣ. ಪರಿಸರದ ಸುತ್ತಲೇ ಸುತ್ತುವ ಜುಂಜಪ್ಪನ ಸಾಹಿತ್ಯ ಕಾಲ ಮತ್ತು ಸನ್ನಿವೇಶಕ್ಕೆ ಅನುಗುಣವಾಗಿ ವಿಕಾಸ ಹೊಂದುತ್ತಾ ವಿಸ್ತಾರವಾಗುತ್ತಾ ಸಾಗಿದೆ. ಹೀಗಾಗಿ ಅದು ಸೀಮಿತ ಸಮುದಾಯದ ಪರಿಧಿಯಲ್ಲಿ ಉಳಿಯದೆ ಪರಿಸರ ಅವಲಂಬಿತ ಎಲ್ಲರ ನಾಡಿಗಳಲ್ಲಿ ಧಮನಿಯಾಗಿ ಹರಿಯುತ್ತಿದೆ. ಹೀಗಾಗಿ ಇಂದಿಗೂ ಆತ ನಡೆದಾಡಿದ ಪ್ರದೇಶದಲ್ಲೆಲ್ಲ ಭಾವುಕವಾಗಿ ಆತನ ಸಾಹಿತ್ಯ ಪ್ರಚಲಿತದಲ್ಲಿದೆ. ಜತೆಗೆ ಆತನನ್ನು ಇತಿಹಾಸದಲ್ಲಿ ಗತಿಸಿ ಹೋದ ಕೇವಲ ವ್ಯಕ್ತಿಯಾಗಿ ಗುರುತಿಸದೆ ಇಂದಿಗೂ ದೈವ ಸ್ವರೂಪದಲ್ಲಿ ಆರಾಧಿಸುತ್ತಾ ಬರಲಾಗಿದೆ. ಇಂದಿಗೂ ಗ್ರಾಮೀಣರ ಮನದಲ್ಲಿ ಹೃದಯದಲ್ಲಿ ಜುಂಜಪ್ಪ ಜೀವಂತನಾಗಿದ್ದಾನೆ. ಹೀಗಾಗಿ
ಜುಂಜಪ್ಪನ ಕುರಿತು ಅಸಂಖ್ಯ ನಂಬಿಕೆಗಳು, ಆಚರಣೆಗಳು ಸಾಹಿತ್ಯ ಪ್ರಚಲಿತದಲ್ಲಿವೆ. ಬಹುಕಾಲ ನಿರ್ಲಕ್ಷ್ಯಕ್ಕೆ ಒಳಗಾಗಿದ್ದ ಕಾಡುಗೊಲ್ಲರ ಸಾಂಸ್ಕೃತಿಕ ವೀರರಾದ ಯತ್ತಪ್ಪ ಹಾಗೂ ಜುಂಜಪ್ಪನ ಮೌಖಿಕ ಸಾಹಿತ್ಯ ಪರಂಪರೆ ದೇಸಿ ಸಂಸ್ಕೃತಿಯ ದೃಷ್ಟಿಯಿಂದ ಶಿಷ್ಟ ಸಾಹಿತ್ಯ ಮಾರ್ಗದಷ್ಟೇ ಮಹತ್ವ ಪಡೆದಿದೆ. ಸುಮಾರು 18ನೇ ಶತಮಾನದಲ್ಲಿ ತನ್ನ ಸಮುದಾಯದ ನಡುವೆ ಬದುಕಿದ್ದ ಜುಂಜಪ್ಪ ಹುಟ್ಟಿ ಬೆಳೆದಿದ್ದು ತುಮಕೂರು ಜಿಲ್ಲೆ ಶಿರಾ ತಾಲೂಕಿನ ಕಡೂರಳ್ಳಿಯಲ್ಲಿ. ಬೇವಿನಹಳ್ಳಿ, ಶಿರಾ, ತಾವರೆಕೆರೆ, ಚಿತ್ರದುರ್ಗ ತಾಲೂಕಿನ ಹೊಳಲ್ಕೆರೆ, ಮಧೇರಿ ಇಲ್ಲೆಲ್ಲ ತನ್ನ ಪ್ರಭಾವವನ್ನು ಬೀರಿದ್ದ ಜುಂಜಪ್ಪನ ಅನುಯಾಯಿ ಕಾಡುಗೊಲ್ಲ ಜನಾಂಗ ಇಂದಿಗೂ ಅಲ್ಲೆಲ್ಲ ವ್ಯಾಪಕವಾಗಿದ್ದಾರೆ. ತಾವು ಬದುಕಿಗಾಗಿ ನಂಬಿದ್ದ ಗೋವುಗಳಿಗಾಗಿ ಅವುಗಳಿಗಾಗಿಯೇ ನೀರು ಮೇವನ್ನು ಹರಸುತ್ತಾ ಕಾವಲು ಎಂದು ಗುರುತಿಸುವ ಪ್ರದೇಶಗಳಿಂದ ಪ್ರದೇಶಕ್ಕೆ ವಲಸೆ ಹೋಗುತ್ತಿದ್ದರು. ಎಲ್ಲಿ ಹುಲ್ಲು ನೀರಿದೆಯೋ ಅದೇ ಮನೆ ಮಾರು ಎಂಬುದು ಅವರ ನಂಬಿಕೆ. ಹೀಗಾಗಿಯೇ ಸಹಜವಾಗಿಯೇ ಅವರ ಜೀವನವನ್ನು, ಜೀವನ ವಿಧಾನ, ಆಚರಣೆ, ನಂಬಿಕೆಗಳು ಅದರ ಸುತ್ತಲೇ ಇರುತ್ತಿತ್ತು. ಇದೇ ಮೌಖಿಕ ಸಾಹಿತ್ಯದ ರೂಪದಲ್ಲಿ ಹೊರಹೊಮ್ಮಿ ಕನ್ನಡ ಸಾಹಿತ್ಯ ಜಗತ್ತಿನಲ್ಲಿ ಅಳಿಸಲಾರದ ಹೆಜ್ಜೆಯನ್ನು ಮೂಡಿಸಿದೆ. ತಮ್ಮ ಗೋಸಂತತಿಯ ರಕ್ಷಣೆಗಾಗಿಯೇ ಜೀವದಾನ ಮಾಡಿದ ಜುಂಜಪ್ಪನನ್ನು ಹೊಗಳಿ ಹುಟ್ಟಿದ ಸಮೃದ್ಧ ಜನಪದ ಕಾವ್ಯ, ಗದ್ಯ ಕಥನ, ತ್ರಿಪದಿಗಳು, ಗಣೇಕಾವ್ಯಗಳು ಅಧ್ಯಯನದ ದೃಷ್ಟಿಯಿಂದ ಮಾತ್ರವಲ್ಲದೆ ಪರಿಸರ ದೃಷ್ಟಿಯಿಂದಲೂ ಮಹತ್ವ ಎನಿಸುತ್ತದೆ. ವಿಶೇಷವೆಂದರೆ ಆ ಜನಾಂಗದ ಅಂತರಾಳದ ಪ್ರೀತಿಯ ಸೆಲೆಯ ರೂಪದಲ್ಲಿ ಹುಟ್ಟಿದ ಇಂಥ ಜಾನಪದ ಸಾಹಿತ್ಯ ವೈವಿಧ್ಯ ಕನ್ನಡದ ಬೇರಾವ ಸಾಹಿತ್ಯ ಪ್ರಕಾರದಲ್ಲೂ ಸಿಗದು. ಸ್ವತಃ ಜುಂಜಪ್ಪ ಸೃಷ್ಟಿಸಿದ ಮೌಖಿಕ ಸಾಹಿತ್ಯ ಬೇರಾವ ಜಾನಪದೀಯ ನಾಯಕರಿಂದಲೂ ಈವರೆಗೆ ಹುಟ್ಟಿಲ್ಲ. ಇವೆಲ್ಲವೂ ಅನುಭವ ಜನ್ಯ ಎಂಬುದಕ್ಕೆ ಇನ್ನಷ್ಟು ಪ್ರಾಮುಖ್ಯ ಪಡೆಯುತ್ತವೆ. ಇಂದಿಗೂ ಈತನ ಅನುಯಾಯಿಗಳು ಮನೆ ಮನೆಗೆ ಭಿಕ್ಷೆಗೆ ಬರುತ್ತಾರೆ. ಜುಂಜಪ್ಪನ ಕಾಣಿಕೆ ಎಂದು ಒಮ್ಮೆ ಗಟ್ಟಿಯಾಗಿ ಬೇಡಿ ಒಂದು ಕೈಯಲ್ಲಿ ಉರಿಯುವ ಎಣ್ಣೆ ದೀಪ ಅಥವಾ ಹಾವಿನ ಮೂರ್ತಿ ಹಿಡಿದು ಅಥವಾ ಬಸವನನ್ನು ಅಟ್ಟಿಕೊಂಡು ತಂದು ನಿಮ್ಮೆದುರು ನಿಲ್ಲಿಸಿ ಮತ್ತೊಂದು ಕೈಯಲ್ಲಿ ಸಣ್ಣದೊಂದು ಕೊಳಲನ್ನು ಹಿಡಿದು ಬಗಲಿಗೆ ಕೌದಿ ವಸ್ತ್ರದ ಜೋಳಿಗೆ ನೇತು ಹಾಕಿಕೊಂಡು ತಲೆಗೆ ಕರಡಿ ರೂಪದ ಕರಿ ಕೂದಲಿನ ಟೋಪ್ಪಿಗೆ ಧರಿಸಿಕೊಂಡು ಅಥವಾ ಪೇಟ ಸುತ್ತಿಕೊಂಡು ಮನೆ ಎದುರು ಬರುತ್ತಾರೆ. ಮನೆಯವರು ಈ ದೀಪಕ್ಕೆ ಎಣ್ಣೆ ಹಾಕುತ್ತಾರೆ. ಈ ಜುಂಜಪ್ಪ ದೈವದ ವೈಶಿಷ್ಟ್ಯವೆಂದರೆ ಆತನಿಗೆ ಯಾವುದೇ ಗುಡಿ ಇಲ್ಲ. ಶಿರಾ ಪಟ್ಟಣದಿಂದ 16 ಕಿಲೋಮೀಟರ್ಗಳ ದೂರದಲ್ಲಿದೆ ಜುಂಜಪ್ಪನ ಗುಡ್ಡೆ. ಅದರ ಬಯಲೇ ಆತನಿಗೆ ಆಲಯ. ಆದರೆ ಇತರೆ ದೈವಗಳಿಗಿಂತ ಹೆಚ್ಚು ಭಕ್ತರು ಈ ಜುಂಜಪ್ಪನಿಗೆ ಇದ್ದಾರೆ. ಅಲ್ಲದೆ ಜುಂಜಪ್ಪನ ಭಕ್ತರು ಕಾಡುಗೊಲ್ಲರು ಮಾತ್ರವಲ್ಲ, ಹಳೆ ಮೈಸೂರಿನ ಎಲ್ಲ ಜನಾಂಗದವರು ಆತನಿಗೆ ನಡೆದುಕೊಳ್ಳುತ್ತಾರೆ. ಹಾವು ಕಡಿದರೂ ಜುಂಜಪ್ಪನಿಗೆ ಕೇಳಿಕೊಂಡರೆ ಸಾಯುವುದಿಲ್ಲ ಎಂಬ ನಂಬಿಕೆಗಳು ಜುಂಜಪ್ಪನ ಭಕ್ತರಲ್ಲಿದೆ. ಈಗ ಪರಿಸರವಾದಿಗಳಿಗೆ ಜುಂಜಪ್ಪ ಮುಖ್ಯವಾಗುವುದು ಆತ ನಿಸರ್ಗದ ಕಾವಲುಗಾರ ದೈವನಾಗಿ ಮರುಭೂಮಿ ಕ್ರಿಯೆಯನ್ನು ತಡೆಯಬಲ್ಲ ಬೀಜ ಮಂತ್ರ ಜುಂಜಪ್ಪನಲ್ಲಿ ಅಡಗಿದೆ. ಜುಂಜಪ್ಪ ಒಬ್ಬ ಅಲೆಮಾರಿ ಪಶುಪಾಲಕ. ಹುಲ್ಲುಗಾವಲುಗಳು ಬೋಳಾದಂತೆಲ್ಲ ಪಶುಗಳನ್ನು ಮತ್ತೊಂದೆಡೆಗೆ ಕೊಂಡೊಯ್ದು ಹುಲ್ಲು ಮತ್ತೆ ಚಿಗುರುವಂತೆ ಮಾಡಿ ಪ್ರಕೃತಿಯಲ್ಲಿ ಸಮತೋಲನವನ್ನು ಕಾಪಾಡಿಕೊಂಡು ಬಂದಿದ್ದವನು ಅವನು. ಪ್ರಕೃತಿ ಹಾಗೂ ಸಭ್ಯತೆಗಳ ನಡುವೆ ಅಗತ್ಯವಾಗಿ ಇರಬೇಕಾದ ಸಮತೋಲನವನ್ನು ಅರಿತವನು ಹಾಗೂ ಅಂತಹ ಅರಿವನ್ನು ಸಾಂಸ್ಕೃತಿಕವಾಗಿ ಕಾಪಾಡಿಕೊಂಡು ಬಂದಿದ್ದವನು. ನಿಸರ್ಗ ಆರಾಧನೆಯ ಭಾಗವಾಗಿ, ಜಾನಪದ ನಂಬಿಕೆಗಳ ಮೂಲ ಸ್ರೋತವಾಗಿ, ಸಾಹಿತ್ಯ ಪ್ರಾಕಾರದ ಗಂಭೀರ
ಕೊಡುಗೆಯಾಗಿ ಕಾಣುವ ಜುಂಜಪ್ಪ ಯಾವುದೇ ದೃಷ್ಟಿಯಿಂದಲೂ ಪ್ರಾತಸ್ಮರಣೀಯ. ಪ್ರಸ್ತುತ ವೀರ ಜುಂಜಪ್ಪ ಸಮಗ್ರ ಕಥಾವಳಿ ಎಂಬ ಕಥಾ ಸಂಗ್ರಹವು ಪ್ರಾಧ್ಯಾಪಕರು, ಜಾನಪದ ವಿದ್ವಾಂಸರು ಆದ ಡಾಕ್ಟರ್ ಚಿಕ್ಕಣ್ಣ ಎಣ್ಣೆಕಟ್ಟೆಯವರು ತಮ್ಮ ಪರಿಶ್ರಮದ ಫಲವಾಗಿ ಜುಂಜಪ್ಪನನ್ನ ಕುರಿತ ಸಾಹಿತ್ಯ ಶಿಖರಕ್ಕೆ ಕಳಸವನ್ನು ತೊಡಿಸುವ ಉತ್ತಮ ಪ್ರಯತ್ನ ಮಾಡಿರುವರು. ಈ ಸಂಗ್ರಹದ ಮೊದಲ ಮಹತ್ವವೆಂದರೆ ಕಥೆಯ ನಿರೂಪಣೆಗಾರರ ಶೈಲಿಯಲ್ಲಿ ಕಥೆಯನ್ನು ಮಂಡಿಸಿರುವುದು. ಕಥೆಯ ಉದ್ದಕ್ಕೂ ಜುಂಜಪ್ಪನನ್ನು ಸಾಮಾನ್ಯ ಮನುಷ್ಯನಾಗಿ ಹುಟ್ಟಿ ಎಲ್ಲರ ನಡುವೆ ಬೆಳೆದು ಬೆರೆತು ತನ್ನ ಪವಾಡಗಳ ಮೂಲಕ ದೈವತ್ವಕ್ಕೆ ಏರಿದನೆಂಬಂತೆ ಚಿತ್ರಿಸಲಾಗಿದೆ. ಆರಂಭದ ಮಾತು ಹೀಗಿದೆ: ಜುಂಜಪ್ಪ ನರಮನುಷ್ಯನೇ ಸ್ವಾಮಿಯೇ, ಗೊಲ್ಲರವನು, ಅವನೂನೇ ಬಾಳಿ ಬದುಕಿದವನು, ದನ ಕಾದವನು, ಭಂಗ ಬಡತನ ನೀಚಿದವನು, ಪರಮೇಶ್ವರನ ಒಕ್ಕಲಾದ ಜುಂಜಪ್ಪ ಪವಾಡ ಮಾಡಿ ಪರಮೇಶ್ವರನ ಸಮಕ್ಕೇನೆ ಬೆಳೆದು ಬಿಟ್ಟ, ಅದಕ್ಕೇನೆ ನಾವೆಲ್ಲ ಅವನ್ನ ದೇವರು ಅಂತ ಪೂಜ್ಕೋತೀವಿ. ಜುಂಜಪ್ಪ ನಮ್ಮ ಕರಡೆಯರ ಗೊಲ್ಲರ ಗೋತ್ರಕ್ಕೆ ಸೇರಿದವನು, ಬಳ್ಳಾರಿ ಕಡೆ ಅವನೂರು, ಕೊಂಕಿ ಜರಮಲೆ ಸೀಮೆ ಅಂತಾಲೆ ನಾವೆಲ್ಲ ಕರೆಯುವುದು ಎಂದು ಹೇಳಿ ಕಥೆಯನ್ನು ಮುಂದುವರಿಸುತ್ತಾನೆ. ಜುಂಜಪ್ಪನನ್ನು ಆಪ್ತವಾಗಿ ನಮ್ಮವನು, ನಮ್ಮ ಕಡೆಯವನು ಎಂಬ ಮಾತು ಜನಪದರ ಮುಗ್ಧ ಮನಸ್ಸನ್ನು ಆವರಿಸುವ ಜುಂಜಪ್ಪನ ಮಹಿಮೆಯನ್ನು ಎತ್ತಿ ತೋರಿಸುತ್ತದೆ. ಇನ್ನು ಈ ಸಂಕಲನದ ಎರಡನೆಯ ಮಹತ್ವದ ಅಂಶವೆಂದರೆ ಕಥೆ ನಿರೂಪಣೆಗಾರನು ನಿರೂಪಣೆಯ ನಡುವೆ ತೋರಿಸುವ ಮಾನವೀಯ ಜೀವನ ತತ್ವಗಳು ಹಾಗೂ ಗಾದೆಗಳು. ಉದಾಹರಣೆಗೆ, ದೈಮಾರನಿಗೆ ಹೆಣ್ಣು ಕೇಳಲು ತಂಗಿ ಮನೆಗೆ ಬಂದು ಹೆಣ್ಣು ಕೇಳಿದಾಗ ಸಂತೋಷದಿಂದ ಒಪ್ಪಿದ ತಂಗಿಯ ಬಾಯಲ್ಲಿ ಆಗಲಣ್ಣ, ಕುರಿ ಕೊಟ್ಟವರಿಗೆ ಮರಿ ಕೊಡಬೇಕಲ್ಲ ಎಂಬ ಮಾತು ಉಪಕರಿಸಿದವರಿಗೆ ಪ್ರತ್ಯುಪಕರಿಸಬೇಕೆಂಬ ಭಾರತೀಯ ಮನೋಭೂಮಿಕೆಯನ್ನು ತೋರಿಸುತ್ತದೆ. ಮದುವೆಯಾಗಿ ಬೇರೆ ಮನೆಗೆ ಹೋದರೂ ಹೆಣ್ಣು ಮಕ್ಕಳ ಕರಳು ಸಂಬಂಧದ ಮೀಮಾಂಸೆ ಈ ಮಾತಿನಲ್ಲಿದೆ. ಗಂಡನ ಎದುರು ಮೊದಲ ಬಾರಿಗೆ ನಿರ್ವಾಣದಲ್ಲಿ ನಿಂತ ಕಂಬಕ್ಕನನ್ನು ಕಂಡ ದೈಮಾರನಿಗೆ ಪಶ್ಚಾತ್ತಾಪವೂ ಆಯಿತು, ನಾಚಿಗೇನೂ ಆಯಿತು ಎಂಬ ಮಾತು ದೈಮಾರನ ಬೇಜವಾಬ್ದಾರಿ ಕೃತ್ಯಕ್ಕೆ ಹಿಡಿದ ಕನ್ನಡಿಯಂತಿದೆ. ನಿರೂಪಣೆಗಾರರ ಭಾಷೆ ಪೂರ್ಣ ಗ್ರಾಮ್ಯವಲ್ಲ, ಆದರೆ ತೀರ ಸರಳವಾದ ಭಾಷೆ. ನಿರೂಪಣೆಯಲ್ಲಿ ಒಂದು ಲಯವಿದೆ, ಅನುಭಾವಿ ದೃಷ್ಟಿಕೋನವಿದೆ. ಈ ಕಾರಣದಿಂದ ಇಡೀ ಕಥಾ ಸಂಗ್ರಹವು ಮಹಾಕಾವ್ಯದ ಲಕ್ಷಣಗಳನ್ನು ಹೊಂದಿದೆ. ನಿರೂಪಣೆಯಲ್ಲಿ ಮಡುಗಟ್ಟಿ ನಿಂತಿರುವ ಜೀವನಾನುಭವವು ಇಡೀ ಕಥೆಯುದ್ದಕ್ಕೂ ಹೊಳೆಯುತ್ತಿದೆ. ನಿರೂಪಣೆಗಾರನ ಕವಿ ಹೃದಯ ಆತ್ಮೀಯವಾಗಿ ಬಿಚ್ಚಿಕೊಳ್ಳುತ್ತಿದೆ. ಈ ಕೃತಿ ಸಂಗ್ರಹಕಾರರಾದ ಡಾಕ್ಟರ್ ಚಿಕ್ಕಣ್ಣ ಎಣ್ಣೆಕಟ್ಟೆಯವರ ಪರಿಶ್ರಮದ ಬಗ್ಗೆ ಇಲ್ಲಿ ಉಲ್ಲೇಖಿಸಬೇಕಾಗುತ್ತದೆ. ನಿರೂಪಣೆಗಾರರಿಂದ ಸಂಗ್ರಹಿಸಿದ ಇಲ್ಲಿನ ಜುಂಜಪ್ಪನ ಕಥೆಗೆ ಸಾಣೆ ಹಿಡಿದು ಸುಂದರ ಮುತ್ತಿನ ಸರದಂತೆ ಹಂತ ಹಂತವಾಗಿ ಕಥೆಯನ್ನು ಜೋಡಿಸಿ, ಒಪ್ಪುಗೊಳಿಸಿ, ಶುಭ್ರಗೊಳಿಸಿ ನಮ್ಮ ಮುಂದಿಟ್ಟಿದ್ದಾರೆ. ಕ್ಷೇತ್ರ ಕಾರ್ಯದ ಮೂಲಕ ಅತ್ಯಂತ ಶ್ರಮಪಟ್ಟು ಮಾಡಿರುವ ಈ ಕೆಲಸ ಇವರೊಬ್ಬರಿಂದಲೇ ಸಾಧ್ಯ. ತುಮಕೂರು ಜಿಲ್ಲೆಯ ಸಾಂಸ್ಕೃತಿಕ ವೀರನೊಬ್ಬನ ಕಥಾನಕವನ್ನು ಅತ್ಯಂತ ಸರಳವಾಗಿ ಗದ್ಯ ರೂಪದಲ್ಲಿ ನಮ್ಮ ಮುಂದಿಟ್ಟಿರುವ ಮೂಲಕ ಈವರೆಗಿನ ಜುಂಜಪ್ಪನನ್ನು ಕುರಿತ ಚರ್ಚೆಗಳಿಗೆ ಹೊಸ ರೂಪವನ್ನು ಕೊಡುವ ಮತ್ತು ಆ ಮೂಲಕ ಜುಂಜಪ್ಪನಿಗೆ ಹೊಸ ವ್ಯಾಖ್ಯಾನ ನೀಡಿ ಅವನನ್ನು ಇನ್ನೂ ಸಾರ್ವಜನಿಕಗೊಳಿಸುವ ಕಾರ್ಯವನ್ನು ಮಾಡಿದ್ದಾರೆ. ಅವರಿಗೆ ನನ್ನ ಅನಂತ ನಮಸ್ಕಾರಗಳು.